ವೈಟ್ ಡಿಸ್ಚಾರ್ಜ್ ಅಥವಾ ಬಿಳಿ ಮುಟ್ಟು ನಮ್ಮ ದೊಡ್ಡವರಲ್ಲಿ ಅಥವಾ ಮಹಿಳೆಯರಲ್ಲಿ ಕಾಣಿಸ್ಕೊಂಡ್ರೇ ನಾವು ಅಯ್ಯೋ ಅಂತ ಒಂಥರ ಮುಜುಗರ ಪಟ್ಕೊಳ್ತೀವಿ, ಒಂಥರ ಬೇಜಾರು, ಅಯ್ಯೋ ಯಾಕೆ ಹೀಗಾಗ್ತಿದೆ ಅಂತ ಯೋಚನೆ ಮಾಡ್ತೀವಿ. ಅದರಲ್ಲಿ ಹುಟ್ಟಿದ ಶಿಶುಗೆ, ಹೆಣ್ಣು ಮಗುಗೆ ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಂಡ್ರೆ ಭಯ ಆಗೋದು ಸಾಮಾನ್ಯ. ಭಯ ಪಡೋವಂಥ ವಿಷಯ ಏನೂ ಇಲ್ಲ. ಇದು ಯಾಕಾಗತ್ತೆ, ಇದು ಆಗೋವಾಗ ಮಗುವಿನ ಆರೈಕೆ ಹೇಗೆ ಮಾಡಬೇಕು, ಇನ್ ಕೇಸ್ ಡಾಕ್ಟ್ರ್ ಹತ್ರ ಹೋಗಲೇಬೇಕು ಅನ್ನೋ ಪರಿಸ್ಥಿತಿಗಳು ಯಾವುವು ಅನ್ನೋದನ್ನು ಈ ವಿಡಿಯೋನಲ್ಲಿ ಮಾತಾಡ್ತಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಮತ್ತೆ ಎಲ್ಲರೊಟ್ಟಿಗೆ ಶೇರ್ ಮಾಡೋದು ಮರಿಬೇಡಿ. ನಮಸ್ಕಾರ, ನನ್ನ ಹೆಸರು ಕವಿತಾ, ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ಈ ವಿಡಿಯೋನಲ್ಲಿ ನಾವು ಶಿಶುಗಳಲ್ಲಿ ಆಗುವಂತಹ ಬಿಳಿ ಮುಟ್ಟು ಇದರ ಕಾರಣಗಳನ್ನ ತಿಳ್ಕೊಳ್ತಾ ಇದ್ದೀವಿ. ಎರಡು ಮೇಜರ್ ಕಾರಣಗಳು. ಎಲ್ಲದಕ್ಕಿಂತ ಮುಂಚೆ ಮಗು ತಾಯಿ ಗರ್ಭದಲ್ಲಿದ್ದಾಗ, ಎಲ್ಲರಿಗೂ ಗೊತ್ತು ಗರ್ಭಾವಸ್ಥೆಯಲ್ಲಿ ಹಾರ್ಮೋನಲ್ ವೇರಿಯೇಷನ್ಸ್, ವ್ಯತ್ಯಾಸಗಳು ಎಷ್ಟೊಂದಾಗತ್ತೆ. ಈಗ ಹೈ ಲೆವೆಲ್ ಆಫ್ ಎಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರೋನ್ ಪ್ರೊಡ್ಯೂಸ್ ಆಗುತ್ತೆ ತಾಯಿಯ ಗರ್ಭದಲ್ಲಿ. ಅದು ಡೆಲಿವರಿ ಸಮಯದಲ್ಲಿ ಪ್ಲೆಸೆಂಟಾ ಮೂಲಕ ಮಗುಗೆ ಸೇರಿಕೊಳ್ಳುತ್ತೆ. ಇದು ಹಾನಿಕಾರಕ ಅಲ್ಲ ಮಗುವಿಗೆ ಯಾವುದೇ ಕಾರಣಕ್ಕೂ. ಮತ್ತು ಇದರಲ್ಲಿ ವೈಟಲ್ ಬೆನಿಫಿಟ್ ಕೂಡ ಇದೆ ಅವರ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಅಂತ ಹೇಳಲಾಗುತ್ತೆ. ಸೊ ಹೆದರೋ ವಿಷಯ ಅಲ್ಲ. ಈ ಹಾರ್ಮೋನ್ಗಳು ತರುವಂತಹ ವ್ಯತ್ಯಾಸ ಹೆಣ್ಮಕ್ಳಲ್ಲಿ ಅಷ್ಟೇ ಅಲ್ಲದೆ ಗಂಡ್ಮಕ್ಳಲ್ಲೂ ಕಾಣಿಸಿಗುತ್ತೆ ಕೆಲವೊಂದು. ಯಾವ್ದ್ಯಾವುದು ಅಂದರೆ ಇಬ್ಬರಲ್ಲೂ ಕಾಣಿಸುವಂಥದ್ದು ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್, ಮತ್ತು ನಿಪ್ಪಲ್ ಡಿಸ್ಚಾರ್ಜ್, ಮೊಲೆ ತೊಟ್ಟುಗಳಿಂದ ಹಾಲು ಬರುವಂಥದ್ದು. ಅದು ಬರಲಿ ತೊಂದರೆ ಇಲ್ಲ, ಅದನ್ನು ಮುಟ್ಟಿ ಹಿಸ್ಕಿ ಎಲ್ಲ ತೆಗಿಯೋಕೆ ಹೋಗಬೇಡಿ. ಇದು ಹೆಣ್ಣು ಗಂಡು ಇಬ್ಬರಲ್ಲೂ ಬರಬಹುದು. ಮತ್ತು ಹೆಣ್ಮಕ್ಳಲ್ಲಿ ವೆಜೈನಲ್ ಸುತ್ತಲೂ ಇರುವಂತಹ ಟಿಶ್ಯೂ ಸ್ವೆಲ್ಲಿಂಗ್ ಆಗುವಂಥದ್ದು, ಗಂಡ್ಮಕ್ಳಲ್ಲಿ ಸ್ಕ್ರೋಟಮ್ ಅಥವಾ ವೃಷಣ ಕೋಶ ಅಂತ ಓದ್ದೆ ನಾನು, ಅದ್ರ ಸ್ವೆಲ್ಲಿಂಗ್ ಆಗುವಂಥದ್ದು, ಮತ್ತು ವೆಜೈನಲ್ ಡಿಸ್ಚಾರ್ಜ್ ಮತ್ತು ವೆಜೈನಲ್ ಸ್ಪಾಟಿಂಗ್, ಸ್ವಲ್ಪ ಮಟ್ಟಿಗೆ ರಕ್ತ ಕೂಡ ಕಾಣಿಸುವಂಥ ಸಾಧ್ಯತೆಗಳಿದೆ. ಇದೆಲ್ಲ ಮಗುವಿನಲ್ಲಿ ಒಂದು 3 ದಿನದೊಳಗಡೆ ಮಾಯ ಆಗುತ್ತೆ, ಕೆಲವೊಮ್ಮೆ 2 ವಾರದ ತನಕ ಕೂಡ ಇರಬಹುದು. ಇನ್ನೂ ಹೆಚ್ಚು ತಿಂಗಳುಗಳು ಕಾಣಿಸ್ಕೊಂಡ್ರೆ ಆಬ್ವಿಯಸ್ಲಿ ಡಾಕ್ಟ್ರ್ ಹತ್ರ ಮಾತಾಡ್ಬೋದು. ಎರಡನೇ ಕಾರಣ ಏನು ಅಂತಂದರೆ ವೆಜೈನಲ್ ಡಿಸ್ಚಾರ್ಜ್. ನಾವೆಲ್ಲರೂ ಹೆದರ್ಕೊಳ್ತೀವಲ್ಲ ವೈಟ್ ಡಿಸ್ಚಾರ್ಜ್ ಆಗ್ತದೆ ಅಂದರೆ, ದಯವಿಟ್ಟು ಹೆದರ್ಕೋಬೇಡಿ. ವೆಜೈನಾ ಇಸ್ ಅ ಸೆಲ್ಫ್ ಕ್ಲೀನಿಂಗ್ ಆರ್ಗನ್. ಈಗ ಅದಕ್ಕೆ ನಾವು ಏನೇ ಹಾಕಿ ಕ್ಲೀನ್ ಮಾಡಿ ಒಳಗಡೆ ಏನೋ ಗಲೀಜಿದೆ ಅಂತ ತೆಗೆಯುವಂಥ ಆರ್ಗನ್ ಅಲ್ಲ, ಸೆಲ್ಫ್ ಕ್ಲೆನ್ಸಿಂಗ್ ಮಾಡಿಕೊಳ್ಳುತ್ತೆ ಅದು. ತನ್ನಂತಾನೇ ಒಳಗಡೆ ಇರುವಂತಹ ಬ್ಯಾಕ್ಟೀರಿಯಾ ಆಗಲಿ, ಡೆಡ್ ಸೆಲ್ಸ್ ಆಗಲಿ, ತೆಗೆದು ಹಾಕುವಂಥ ಕ್ಷಮತೆ ಅದಿದೆ. ಅದೇ ಆ ವೈಟ್ ಡಿಸ್ಚಾರ್ಜ್. ಹಂಗಂದರೆ ನಿಮ್ಮ ವೆಜೈನ ಒಳ್ಳೆ ಕಂಡೀಷನಲ್ಲಿ ಇದೆ ಅಂತ. ಸೊ ಹೆದರಬೇಕಾಗಿಲ್ಲ, ಚಿಕ್ಕ ವಯಸ್ಸಿಂದನೂ ದೊಡ್ಡ ಮಕ್ಕಳಲ್ಲೂ ನಮ್ಮಲ್ಲೂ ಕೂಡ ಇದು ನಾರ್ಮಲ್. ಈ ಥರ ಆದಾಗ ಹೇಗೆ ಆರೈಕೆ ಮಾಡಬೇಕು ನಾವು ನವಜಾತ ಶಿಶುಗಳಿಗೆ ಅಂತ ಕೇಳಿದ್ರೆ, ಡಾಕ್ಟರ್ಸ್ ಪ್ರಕಾರ ಪ್ರಾಪರ್ ಹೈಜೀನ್ ಮೇಂಟೈನ್ ಮಾಡಬೇಕು. ಆ ಜಾಗನ ನೀಟಾಗಿ ತೊಳಿತಾ ಇರಬೇಕು ಸ್ನಾನ ಮಾಡುವಾಗೆಲ್ಲ ಆಲ್ಮೋಸ್ಟ್. ಮತ್ತು ಪ್ಲೀಸ್ ಕೆಮಿಕಲ್ ಇರೋವಂಥ ಸೋಪ್, ಬೇಬಿ ವಾಶು ಅಂಥದ್ದೆಲ್ಲ ಏನೂ ಹಾಕಬೇಡಿ. ಬೆಚ್ಚಗಿನ ನೀರಲ್ಲಿ ತೊಳೆದ್ರೆ ಸಾಕು. ಸ್ಪೆಷಲಿ ಫ್ರ್ಯಾಗ್ರೆನ್ಸ್ ಇರೋವಂಥದ್ದಂತೂ ದೂರನೇ ಇಡಿ. ಒಳಗೆ ಬೆರಳು ಹಾಕಿ ತೆಗೆದು ಓ ಮೈ ಗಾಡ್ ಅಂಥದ್ದೆಲ್ಲ ಕನಸು ಮನಸ್ಸಲ್ಲೂ ಮಾಡೋಕ್ಕೆ ಹೋಗಬೇಡಿ. ಮತ್ತು ಆದಷ್ಟು ಕ್ಲೀನಾಗಿ ಡ್ರೈ ಆಗಿಡಬೇಕು ವೆಜೈನ. ಮತ್ತು ಡೈಪರ್ ಚೇಂಜ್ ರೆಗ್ಯುಲರ್ ಆಗಬೇಕಪ್ಪ. ಈಗ ಡೈಪರಲ್ಲೇ ಜಾಸ್ತಿ ಮಾಯಿಶ್ಚರ್ ಕೂರುವಂಥದ್ದು ಮತ್ತು ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ, ಸಾಮಾನ್ಯವಾಗಿ ಹೇಳ್ತೀವಲ್ಲ ಡೈಪರ್ ಚೇಂಜ್ ಮಾಡಿ, ಈ ಥರ ಇಶ್ಯೂ ಇರುವಂಥ ಮಕ್ಕಳಿಗೆ ರೆಗ್ಯುಲರಾಗಿ ನೀವು ನೋಡ್ಕೊಳ್ತಾ ಇರಬೇಕು. ಕಡೆಯದಾಗಿ ಲೂಸ್ ಕ್ಲೋದಿಂಗ್ ಹಾಕಿ ಮಕ್ಕಳಿಗೆ. ತುಂಬ ಟೈಟ್ ಬಟ್ಟೆ, ಒನ್ ಸೀಸ್ ಅಂಥದ್ದೆಲ್ಲ ಬರುತ್ತೆ ಕೆಳಗಡೆ ಹಾಕುವಂಥದ್ದು, ಬಟನ್ ಹಾಕಿ ಅಂಥದ್ದು ಆ್ಯಕ್ಚುಲಿ ಗಾಳಿ ಆಡೋಕ್ಕೆ ಅವಕಾಶನೇ ಮಾಡಿಕೊಡಲ್ಲ. ಅಪರೂಪಕ್ಕೆ ಎಲ್ಲಾದರೂ ಹೋಗುವಾಗ ಮನೇಲಿ ಯಾವಾಗಾದರೂ ಓಕೆ, ಬಟ್ ರೆಗ್ಯುಲರಾಗಿ ಆ ಥರ ಬಟ್ಟೆಗಳನ್ನ ಅವಾಯ್ಡ್ ಮಾಡಿ. ಬ್ರೀದೇಬಲ್ ಕಾಟನ್ ಇರಬೇಕು. ಮತ್ತು ಡೈಪರ್ ಫ್ರೀ ಟೈಮ್ ಕೊಡಿ. ಮನೆಯಲ್ಲಿ ಲಂಗೋಟಿ ಅಥವಾ ಯಾವುದೇ ಕಾಟನ್ ಬಟ್ಟೆಗಳನ್ನ ಮಕ್ಕಳು ಕಟ್ಟೋದು ಒಳ್ಳೆಯದು. ಅವಾಗವಾಗ ಮನೇಲಿದ್ದಾಗ ಆದಷ್ಟು ಡೈಪರ್ ಯೂಸ್ ಮಾಡಬೇಡಿ. ಮತ್ತು ಗಾಳಿ ಆಡಲು ಬಿಡಿ, ಎಲ್ಲ ತೆಗೆದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಿ. ಏನು ಉಚ್ಚೆಕಕ್ಕ ಮಾಡಿದ್ರೆ ಕ್ಲೀನ್ ಮಾಡೋದಿದ್ದೇ ಇರುತ್ತಲ್ವಾ. ಸರಿ, ಇಷ್ಟ ಆಯಿತು, ಬಟ್ ಭಯ ಪಡೋ ಅವಶ್ಯಕತೆ ಇದೆಯಾ? ಯಾವಾಗ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಕು?
ದಿನ ಅಬ್ಸರ್ವ್ ಮಾಡ್ತಾ ಇರಿ, ಅದೇ ರೀತಿ ಡಿಸ್ಚಾರ್ಜ್ ಆಗ್ತಾ ಇದೆ, ಸ್ಮೆಲ್ ಇಲ್ಲ ಅಂದರೆ ಓಕೆ. ಬಟ್ ಯಾವಾಗ ನಿಮಗೆ ಏನೋ ಫೌಲ್ ಸ್ಮೆಲ್, ಕೆಟ್ಟದಾಗಿ ದುರ್ಗಂಧ ಅನಿಸ್ತಾ ಇದೆ, ಅಥವಾ ಬಿಳಿ ಮುಟ್ಟಾಗ್ತಿದ್ದು, ವೈಟ್ ಡಿಸ್ಚಾರ್ಜ್ ಆಗ್ತಿದ್ದು, ಈಗ ಯೆಲ್ಲೋಯಿಶ್ ಕಲರ್ ಇದೆ, ಅಥವಾ ಹಸಿರು ಬಣ್ಣ, ಹಳದಿ ಅಥವಾ ಹಸಿರು ಬಣ್ಣಗಳಲ್ಲಿ ಡಿಸ್ಚಾರ್ಜ್ ಆಗ್ತಿದೆ, ಮತ್ತು ತೀರಾ ಜಾಸ್ತಿ, ಮತ್ತು ಏನೋ ಒಂಥರ ಕನ್ಸಿಸ್ಟೆನ್ಸಿನೂ ವ್ಯತ್ಯಾಸ ಆಯಿತು ಅಂತಂದರೆ ಗಮನ ಇಟ್ಟು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಮಗುನ. ಹೆದರುವಂಥ ಅವಶ್ಯಕತೆ ಇಲ್ಲ, ಡಾಕ್ಟರ್ ಹೇಳ್ತಾರೆ ಏನು ಮಾಡಬೇಕು ಅಂತ. ಮತ್ತು ಪ್ರತಿಯೊಂದು ಬೇಬಿ ಅಥವಾ ಮಗು ವ್ಯತ್ಯಾಸವಾಗಿರುತ್ತೆ, ವೈಟ್ ಡಿಸ್ಚಾರ್ಜ್ ಎಲ್ಲ ಮಕ್ಕಳಿಗೂ ಆಗೇ ಆಗುತ್ತೆ ಅಂತಲ್ಲ, ಆಗಬಾರ್ದು ಅಂತಲೂ ಅಲ್ಲ. ಸೊ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಇದೆಲ್ಲ ಡೀಟೇಲ್ಸ್ ಹೇಳಿದ್ದೀನಿ, ತಿಳ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಚಾನಲ್ನಲ್ಲಿ ನಾನು ರೆಗ್ಯುಲರಾಗಿ ಈ ಥರ ವಿಡಿಯೋಸ್ ಮಾಡ್ತಿರ್ತೀನಿ. ಶಿಶುಗಳಲ್ಲಿ ಜಾಂಡಸ್ ಬರೋದು ಇನ್ನೊಂದು ಸಾಧ್ಯತೆ ಇದೆ, ಆ ವಿಡಿಯೋನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಫಸ್ಟ್ ಕಾಮೆಂಟಲ್ಲಿ ಪಿನ್ ಮಾಡಿರ್ತೀವಿ, ಚೆಕ್ ಮಾಡಿ. ಮತ್ತು ಮಕ್ಕಳು ಬೆಳೀತಾ ಬೆಳೀತಾ ಡ್ರೈ ಫ್ರೂಟ್ಸ್ ಆಗಲಿ ಯಾವುದೇ ತರಹದ ಆಹಾರ ಕೊಡೋದಕ್ಕೆ ಎಲ್ಲ ಡೀಟೇಲ್ ವಿಡಿಯೋ ಇದೆ ಅರ್ಬನ್ ಕನ್ನಡತಿ ಚಾನಲ್ನಲ್ಲಿ. ನೀವು ಬರೀ ಆ ಪದ ಹಾಕಿ ಅರ್ಬನ್ ಕನ್ನಡತಿ ಅಂತ ಸರ್ಚ್ ಮಾಡ್ಬೋದು, ಲೈಕ್ ಬೇಬಿ ಫುಡ್ ಅರ್ಬನ್ ಕನ್ನಡತಿ, ಬಟರ್ ಅರ್ಬನ್ ಕನ್ನಡತಿ, ರಾಗಿ ಅರ್ಬನ್ ಕನ್ನಡತಿ, ಈ ಥರದ್ದು ಏನೇ ಹಾಕಿ ಸರ್ಚ್ ಮಾಡಿದ್ರು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಥರದ ವಿಡಿಯೋನು ಸಿಗುತ್ತೆ. ಈವನ್ ವುಮೆನ್ ಹೆಲ್ತ್ ಆ್ಯಂಡ್ ಕೇರ್, ಬ್ರೆಸ್ಟ್ ಫೀಡಿಂಗ್ ಅರ್ಬನ್ ಕನ್ನಡತಿ ಅಂದರೆ ಅದು ಸಿಗುತ್ತೆ. ಸೊ ಆ ಥರ ಸರ್ಚ್ ಮಾಡಿದ್ರೆ ಬಹಳಷ್ಟು ವಿಡಿಯೋಸ್ ನಿಮಗೆ ಗೊತ್ತಾಗುತ್ತೆ ಯಾವ್ದು ನಮ್ಮ ಚಾನಲಲ್ಲಿದೆ ಅಂತ. ಇನ್ನೊಂದು ವಿಡಿಯೋ ರೆಕಮೆಂಡೇಷನ್ನು, ಡ್ರೈ ಫ್ರೂಟ್ಸ್ ಬೆಳೀತಾ ಇರೋ ಮಕ್ಕಳಿಗೆ ಯಾವ ವಯಸ್ಸಿನಲ್ಲಿ ಡ್ರೈ ಫ್ರೂಟ್ಸ್ ಕೊಡ್ಬೋದು, ಯಾವ ರೀತಿ ಕೊಡ್ಬೋದು, ಯಾಕಂದರೆ ಗಟ್ಟಿಗಿರುತ್ತೆ, ಒಳ್ಳೆಯದು, ಏನು ಮಾಡೋದು, ಆ ಥರ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಚೆಕ್ ಮಾಡಿ ಆ ವಿಡಿಯೋನ. ಮತ್ತು ನಾನು ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ಸ್ ಕಂಪನಿ ಫೌಂಡರ್. ನಮ್ಮ ಕಂಪನಿ 9 ವರ್ಷಗಳಿಂದ ನಡೀತಾ ಇದೆ, ಮತ್ತು ಇದರಲ್ಲಿ ನಾವು ಸಾವಯವ, ಯಾವುದೇ ಕೆಮಿಕಲ್ ಹಾಕದೆ, ಯಾವುದೇ ಥರ ಪ್ರಿಸರ್ವೇಟಿವ್ಸು ಹಾಕಿ ಪ್ರಿಸರ್ವ್ ಮಾಡೋಕ್ಕೆ, ಲಾಂಗರ್ ಶೆಲ್ಫ್ ಲೈಫ್, ಅಲ್ಲಿಡಬೇಕು, ಇಲ್ಲಿಡಬೇಕು, ಆ ಕಂಪ್ನಿ ಸೇಲ್ ಮಾಡಬೇಕು, ಈ ರಿಟೇಲ್ ಮಾರ್ಕೆಟಲ್ಲಿ ಇಡಬೇಕು ಅನ್ನೋ ಚಾಲೆಂಜಸ್ಗೆ ನಮ್ಮನ್ನು ನಾವು ಒಗ್ಗಿಸ್ಕೊಳ್ಳದೆ ಆದಷ್ಟು ಕೆಮಿಕಲ್ ಫ್ರೀ ಇಟ್ಕೊಂಡು ಮಕ್ಕಳಿಗೆ ಬೇಕಾಗಿರುವಂತಹ ವಡ್ರಾಗಿ ಇಟ್ಟು ಇಂದ ಹಿಡಿದು ಎಲ್ಲ ಥರದ್ದು ಒಂದು ಇನ್ಸ್ಟೆಂಟ್ ಮಿಕ್ಸಸ್ ಕ್ಯಾಟಗರಿ ಇದೆ, ಬಿಸಿ ನೀರಲ್ಲಿ ಕಲಸಿ ಮಾಡುವಂಥದ್ದು, ಸೀರಿಯಲ್ಸ್ ಇದೆ, ಸರಿ ಪುಡಿಗಳಿದೆ. ಸೊ ಅದೆಲ್ಲ ಚೆಕ್ ಮಾಡಿ. ದೊಡ್ಡ ಮಕ್ಕಳಿಗೆ ಹಾಲಿಗೆ ಹಾಕಿಕೊಡುವಂಥ ಹಾಲಿನ ಪುಡಿಗಳು ಬೆಲ್ಲದಿಂದ ಮಾಡಿರುವಂಥದ್ದು, ಯಾವುದೇ ಥರದ ಕೆಮಿಕಲ್ಸ್ ಇಲ್ಲೂ ಕೂಡ ಇಲ್ಲ, ಆ್ಯಡೆಡ್ ಫ್ಲೇವರ್ಸ್ ಇಲ್ಲ. ಪ್ಯಾನ್ ಕೇಕ್ ಮಿಕ್ಸಸ್ ಮಕ್ಕಳ ಸ್ನ್ಯಾಕ್ ಬಾಕ್ಸ್ ತುಂಬ ಇಷ್ಟಪಡ್ತಾರೆ, ಮತ್ತು ಮಕ್ಕಳು, ವಯಸ್ಕರರು ಎಲ್ಲರೂ ತಿನ್ಬಹುದಾದಂತಹ ಮಿಲೆಟ್ ಸಿರಿಧಾನ್ಯ ಮತ್ತು ಬೆಲ್ಲದ ಬಿಸ್ಕೆಟ್. ಭಾರತದಲ್ಲೇ ಬೆಸ್ಟ್ ಬಿಸ್ಕೆಟ್ಸ್ ಅಂತ ಹೇಳಲಾಗಿದೆ ನಮ್ಮ ಬಿಸ್ಕೆಟ್ಗೆ. ಫಿಟ್ ಟ್ಯೂಬರ್ ಅನ್ನೋ ಹೆಲ್ತ್ ಇನ್ಫ್ಲೂಯೆನ್ಸರ್ ಆ್ಯಕ್ಚುಲಿ ಅನೌನ್ಸ್ ಮಾಡಿದ್ದು. ಸೊ ಈ ಥರದ್ದೆಲ್ಲ ಪ್ರಾಡಕ್ಟ್ totsandmoms.com ಚೆಕ್ ಮಾಡ್ಬೋದು. ಅಮೆಝಾನ್, ಫ್ಲಿಪ್ಕಾರ್ಟ್, ಫಸ್ಟ್ ಕ್ರೈ, ಬಿಗ್ ಬಾಸ್ಕೆಟ್ ಅಲ್ಲೂ ಸಿಗುತ್ತೆ, ಅಲ್ಲೂ ಚೆಕ್ ಮಾಡ್ಬೋದು. ಮತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಮ್ಮೆ ಇನ್ನೊಳ್ಳೆ ವಿಡಿಯೋನೊಂದಿಗೆ ಸಿಗೋಣಂತೆ, ಅಲ್ಲಿ ತನಕ ನಮಸ್ಕಾರ. ಮತ್ತೆ ಏನೇ ವಿಡಿಯೋ ರೆಕಮೆಂಡೇಶನ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ವಿಡಿಯೋ ಹೇಗೆ ಇಷ್ಟ ಆಯಿತು ಅಂತಲೂ ಹೇಳಿ. ನಿಮ್ಮ ಸ್ನೇಹಿತರೊಟ್ಟಿಗೆ ಈ ವಿಡಿಯೋಸ್ ಶೇರ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್.